ಹಾಯ್ ಹಲೋ ನಮಸ್ಕಾರ. ಲೋಕಲ್ ಬ್ರಾಂಡ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ದಯವಿಟ್ಟು ನಮ್ಮ ಚಾನಲ್ನ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಮೊದಲನೇದಾಗಿ ಕನ್ನಡ ಪ್ರೇಮಿಗಳಿಗೆ, ಸ್ಯಾಂಡಲ್ವುಡ್ ಅಭಿಮಾನಿಗಳಿಗೆ, ಕನ್ನಡ ಚಿತ್ರರಂಗದ ಅಭಿಮಾನಿಗಳಿಗೆ, ಕನ್ನಡ ಕಲಾವಿದರ ಪ್ರೇಮಿಗಳಿಗೆ ಕಾಂತಾರ ಚಿತ್ರ ಮತ್ತು ವಿಕ್ರಾಂತ್ ದ್ರೋಣ ಇವೆರಡೂ ಪಿಕ್ಚರ್ ಸಹ ಆಸ್ಕರ್ ಅವಾರ್ಡ್ಗೆ ಸೆಲೆಕ್ಟ್ ಆಗಿದೆ. ಆಸ್ಕರ್ ಅವಾರ್ಡ್ಗೆ ಸೆಲೆಕ್ಟ್ ಆಗಿರೋ ಕಾರಣ ಏನೇನಪ್ಪ ಅಂದರೆ, ಕಾಂತಾರ ಚಿತ್ರದ್ದು ಉತ್ತಮ ನಿರ್ದೇಶನ ಮತ್ತು ನಟನೆ, ವಿಕ್ರಾಂತ್ ರೋಣದ್ದು ಉತ್ತಮ ನಿರ್ದೇಶನ ಅಂತ ಎರಡೂ ಸೆಲೆಕ್ಟ್ ಆಗಿದೆ. ಈ ವಿಷಯನ ಈ ಟ್ವಿಟರ್ ಮೂಲಕ ಅನೂಪ್ ಭಂಡಾರೆ ಆಗಿರ್ಬೋದು, ಉಂಬಾಳೆ ಫಿಲ್ಮ್ಸ್ ಅವ್ರು ಆಗಿರ್ಬೋದು, ಮತ್ತು ನಮ್ಮ ರಿಸರ್ಚ್ ಸೆಂಟ್ರು ಕೂಡ ಅವರವ್ರ ಖಾತೆಯಲ್ಲಿ ಪೋಸ್ಟ್ ಮಾಡಿಕೊಂಡು ಜನಗಳಿಗೆ ತಿಳಿಸಿದ್ದಾರೆ. ನಾವೆಲ್ಲರೂ ಪ್ರಾರ್ಥನೆ ಏನಪ್ಪ ಅಂದರೆ, ನಮ್ಮ ಕನ್ನಡ ಚಿತ್ರರಂಗ ಇದಿನ್ನೂ ಆರಂಭ, ಇದು ಪ್ರಾರಂಭ. ಇನ್ನೂ ಯಥೇಚ್ಛವಾಗಿ ಪಾನ್ ಇಂಡಿಯಾ ಫಿಲಮ್ ಬಂದು ನಮ್ಮ ಕನ್ನಡ ಇಂಡಸ್ಟ್ರಿ ಬೇರೆ ಲೆವೆಲ್ಗೆ ಬೆಳೆದು ಇನ್ನೂ ಉತ್ತುಂಗಕ್ಕೆ ಏರಿ ಎಲ್ಲರಿಗೂ ಒಂದು ಮಾದರಿ ಆಗಬೇಕು ಅನ್ನೋದೇ ನಮ್ಮದು ಆಸೆ ಅಷ್ಟೇ. ಆಸ್ಕರ್ ಅವಾರ್ಡ್ನ ಗೆದ್ಕೊಬರಲಿ ಅಂತ ಹೇಳ್ತಾ ನಾನು ವೀಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅಪ್ಪು ಸರ್ ಅಭಿಮಾನಿಗಳದು ಮತ್ತು ದರ್ಶನ್ ಸರ್ ಅಭಿಮಾನಿಗಳದೇ ಹೇಳ್ತಾನೆ ಅಂದರೆ, ನಾನು ಹೇಳ್ತಾ ಇರೋದು ಏನಿದೆ, ನಾನು ಯಾವುದೇ ಭಯಾಗಿಯ ಇಲ್ಲದೆ, ನಾನು ಯಾರ ಮಾತು ಕೇಳಿದೆ, ಅಲ್ಲೇನಿದೆ ಮ್ಯಾಟ್ರೋ ವಿಷಯ ಏನಿದೆ ಆ ವಿಷಯ ನಿಮಗೆ ತಿಳಿಸೋವಂಥ ಕೆಲಸ ಬಿಟ್ಟರೆ ನಾನು ಯಾರಿಗೂ ಇಲ್ಲಿ ತಂದಿಕ್ಕುವಂಥ ಕೆಲಸ ಆಗಿರ್ಬೋದು. ಏನು ನನ್ನ ವೀಡಿಯೋಗಳೆಲ್ಲ ನೋಡ್ಬೋದು ಯಾರಾರ, ನನ್ನ ವೀಡಿಯೋದಲ್ಲಿ ಯಾವನಿಗಾದರೂ ನಾನು ತಂದಿಕ್ಕುವಂಥ ಕೆಲಸ ಇಲ್ಲ ಅಂದರೆ ಅವನ್ನ ಎತ್ತಿ ಇಕ್ಕೋ ಅಂದರೆ ಎತ್ತಿಗೆ ತರ್ಗೋತಾ ಅವ್ನಿಗೆ ಮಾಡುವಂಥ ಎತ್ತಿಗೆ ಎತ್ಕೊಡ್ತಾರಲ್ಲ ಆ ಥರ ಆಗಿರ್ಬೋದು. ಆ ಥರ ಕೆಲಸಗಳು ನನ್ನ ವೀಡಿಯೋದಲ್ಲಿ ಎಲ್ಲರೂ ಅಂತಾವು ಕಂಡ್ರೆ ನೀನು ಆ ವೀಡಿಯೋದಲ್ಲಿ ಮಾಡಿದಿ ಗುರು ಅಂದರೆ ನಾನು ವೀಡಿಯೋ ಡಿಲೀಟ್ ಮಾಡ್ಬಿಡ್ತೀನಿ. ಅದನ್ನ ಬಿಟ್ಟು ನೀವು ಬ್ಯಾಡಾಗಿ ಕಮೆಂಟ್ ಮಾಡೋದು ನೋಡಿ ಗುರು, ನೀವು ಬ್ಯಾಡಾಗಿ ಕಮೆಂಟ್ ಮಾಡು, ನಾನು ಬ್ಯಾಡ ಅನ್ನಲ್ಲ. ಆದರೆ ನಿನಗೂ ತಂದೆ ತಾಯಿ ಇರ್ತಾರೆ ಅನ್ನೋದು ಮರೆತುಬಿಟ್ಟು ನೀನು ಕಮೆಂಟ್ ಮಾಡ್ತೀನಿ. ನನಗೂ ಜೊತೆಲಿ ಹುಡ್ತವ್ರು ಅಕ್ಕ ತಂಗಿಯವರೇ, ಕಟ್ಕೊಂಡ್ರೆ ಹೆಂಡತಿ ಇರ್ಬೋದು, ಅಕ್ಕ ಇರ್ಬೋದು, ತಂಗಿ ಇರ್ಬೋದು, ಹೆಂಡತಿ ಇರ್ಬೋದು, ಅಮ್ಮ ಇರ್ಬೋದು, ಇವರೆಲ್ಲ ನನಗೆ ಯಾರು ಇಲ್ಲ ಅಂತ ನಾನು ಬ್ಯಾಡ್ ಕಮೆಂಟ್ ಮಾಡ್ತೀನಿ ಅಂದರೆ ಮಾಡು, ತೊಂದರೆ ಇಲ್ಲ. ಯಾಕೆ ಅಂದರೆ ನೀನು ಏನಾರ ಬ್ಯಾಡ್ ಕಮೆಂಟಲ್ಲಿ ಬೈಯೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ನಾನು ನಿನಗೆ ಬೈಬೋದು, ಆದರೆ ನಾನು ನಿನ್ನ ಲೆವೆಲ್ಗೆ ನಾನು ಬರೋಕ್ಕೆ ನನಗೆ ಇಷ್ಟ ಇಲ್ಲ. ಬ್ಯಾಡ್ ಕಮೆಂಟ್ ಮಾಡೋದಕ್ಕೆ ಇಷ್ಟ ಏನೇ, ನಿನಗೆ ಇಷ್ಟ ಇತ್ತಾ ನೋಡು ಇಲ್ವಾ, ದಯವಿಟ್ಟು ನಿನ್ನ ಕಾಲ್ ಮುಗಿತೀನಿ, ನನ್ನ ವೀಡಿಯೋ ನೋಡ ಹೊಂಟೋಗ್ಬಿಡು. ಅದನ್ನ ಬಂದು ನೀನು ವೀಡಿಯೋ ಮಾಡಿರೋದಕ್ಕೆ ಅಡೈ ಬ್ಯಾಡ್ ಕಮೆಂಟ್ ಮಾಡಿ ನನಗೆ ಹೇಳೋವಂಥ ಅಗತ್ಯ ಇಲ್ಲ. ನಿಂದು ಇದೇ ಕೆಲಸ ಆಗಿದೆ, ನಿನ್ನ ಬೇರೆ ವೀಡಿಯೋಗಳವೆ, ಅದಕ್ಕೆ ಅಂತಲೇ ಬೇರೆ ಬೇರೆ ವೀಡಿಯೋಗಳವೆ, ಅವ್ರಿಗೆ ಮಾಡು, ತೊಂದರೆ ಇಲ್ಲ. ಇದಕ್ಕಿಂತ ಬೇರೆ ವೀಡಿಯೋಗಳು ನಿಂಗೆ ಸಿಗೋವಂಥವೇ ಬೇಕು ಅಂದರೆ ಬೇರೆ ಬೇರೆ ಸೈಟ್ ಅವೆ, ಅಲ್ಲೋಗು ನೀನು ಇಟ್ಕಲ್ಲಿ ಮಾಡ್ಕೋಬೇಕು ಅಂದರೆ. ಆಯಿತಾ, ಅದನ್ನ ಬಿಟ್ಟು ಇಲ್ಲಿ ಬ್ಯಾಡ್ ಕಮೆಂಟ್ ಹೊಡೆದು ಬಿಟ್ಬಿಡು. ವೀಡಿಯೋ ನೋಡು, ಇಷ್ಟ ಆದರೆ ಲೈಕ್ ಮಾಡು, ಶೇರ್ ಮಾಡು, ಸಬ್ಸ್ಕ್ರೈಬ್ ಮಾಡು, ಕಮೆಂಟ್ ಕೂಡ ಮಾಡು ಒಳ್ಳೆಯ ರೀತಿಯಲ್ಲಿ. ನಿಮ್ಮಂತರಿಂದ ನಮಗೂ ಮೋಟಿವೇಶನ್ ಬರುತ್ತೆ, ಇನ್ನೂ ಕೆಲವೊಂದು ವೀಡಿಯೋಗಳು ಮಾಡ್ತೀವಿ, ನಿಮ್ಗೆ ಗೊತ್ತಿಲ್ಲದೇ ಇರೋಂಥ ವಿಷಯ ತಿಳಿಸೋಕ್ಕೆ ಪ್ರಯತ್ನ ಕೂಡ ಮಾಡೋಣ. ಏನಾಗೈತೆ ಅಂದರೆ, ಮ್ಯಾಟ್ರ್ ಬಂದು ಎರಡು ವಾರ ತಿಂಗಳಿಂದೆ ಅಪ್ಪು ಸರ್ ಮಗಳದು ಬರ್ತಡೇ ನಡೆದಿದೆ. ಆ ಬರ್ತಡೇ ಕೇಕ್ ಮೇಲೆ ಯಾವುದೋ ಒಂದು ಬ್ಯಾಡ್ ವರ್ಡ್ ಗುರು, ಯಾವುದೋ ಒಂದು ಕೆಟ್ಟ ಪದನ ಹಾಕ್ಬಿಟ್ಟು ಇರೋ ಥರ ಆಗಿದೆ. ಅದು ಎಡಿಟ್ಟೋ ಏನು ಅಂತ ನನಗೆ ಗೊತ್ತಿಲ್ಲ. ನಾನು ಅಪ್ಪು ಸರ್ ಮಗಳದು ತಪ್ಪು ಮಾಡ್ತಾಯಿದ್ದಾರೆ, ಅವ್ರು ಬರೆದಿರೋದು ಉಂಟು ನಿಜ ಅಂತ ನಾನು ಹೇಳ್ತಿಲ್ಲ, ಈ ಥರ ಆಗಿದೆ. ಅದಕ್ಕೆ ಆ ವಿಡಿಯೋ ಕ್ಲಿಪ್ನ ತಗೊಂಡು ಕೆಲವು ಬೆವರ್ಸಿದ ನನ್ನ ಮಕ್ಕಳು, ಆ ವಿಡಿಯೋ ಕ್ಲಿಪ್ ಏನಿದೆ ಬರ್ತಾರೆ ಒಂದು ವಿಡಿಯೋ ಮಾಡ್ತಾರೆ, ಕ್ಲಿಪ್ನ ತಗೊಂಡು ಅದರಲ್ಲಿ ಈ ರಾಜವಂಶದವರು ಅಂಥವ್ರು ಇಂಥವ್ರು ಅಂತ ಬರೆದು ಪೋಸ್ಟ್ ಮಾಡಿದ್ರೆ ನೀವೆಲ್ಲ ಈ ನಿಮಗೆಲ್ಲ ಚಪ್ಪಲೇ ಹೊಡೆದು ಬಿಡ್ಬೇಕನ್ರಲ್ಲವು. ಕನ್ಫರ್ಮ್ ಆಗಿ ಆ ಹುಡುಗಿ ಅಲ್ಲಿ ಆ ಥರ ಇದ್ದು ಅದು ಬರೆಸಿರೋ ಸತ್ಯನಾ ನೀನು ಕೊಡ್ತೀಯಾ? ನೀನು ಫೋಟೋ ತೋಳು ತೋರಿಸ್ಬಿಟ್ರೆ ಆಗಲ್ಲಪ್ಪ, ನೀನು ಬೇರೆ ಫೋಟೋದಲ್ಲಿ ಎಡಿಟ್ ಮಾಡಾಕಿರ್ಬೋದಲ್ವ, ನೀನೇ ಮಾಡಾಕಿರ್ಬೋದಲ್ಲ, ನೀನು ಅಂತೆ ಛತ್ರಿ ನನ್ನ ಮಕ್ಕಳೇ ಬಿಡ್ರಿ ಅಂತೆ ಬಿಟ್ಟು ಯಾವ್ದಾರ ಸಿಕ್ತು ಅಂದರೆ ನಿಮ್ದು ಅದೇ ಅಲ್ವ ಕೆಲಸ, ತಂದಿಕ್ಕೋದು ಕೆಲಸ, ಅದೇ ಕೆಲಸಗಳೇ ಮಾಡ್ತಾ ಇರ್ತೀರಾ. ನನಗೆ ಆ ವಿಷಯದ ಬಗ್ಗೆ ಗೊತ್ತಿಲ್ಲ. ಈ ಬೆಳಗ್ಗೆ ನೋಡಬೇಕಾದ್ರೆ ಅಚಾನಕ್ಕಾಗಿ ನೋಡಿದೆ ಆ ವಿಡಿಯೋ ಇತ್ತು, ನನ್ನ ಅದ್ರ ಬಗ್ಗೆ ನಾನು ಏನು ಮಾತಾಡೋಕೆ ಹೋಗಲ್ಲ. ನನಗೂ ಆ ವಿಡಿಯೋದಲ್ಲಿ ನನಗೆ ಸತ್ಯಾಂಶ ಏನು ಕಂಡಿದೆ ನೋಡೋಕ್ಕೂ ಹೋಗಿಲ್ಲ ಅದನ್ನ ನೀಟಾಗಿ. ಆ ವಿಷಯ ಬಿಟ್ಟಾಕಿ ಇದನ್ನ ಇವಾಗ. ಮತ್ತು ಇದೊಂದು ವಿಡಿಯೋ ನೋಡಿ, ಒಬ್ಬ ಅಭಿಮಾನಿ ನೋಡಿ, ವಿಡಿಯೋ ನೋಡಿ ಗೊತ್ತಾಯ್ತು. ವಿಡಿಯೋ ಯಾವತ್ತೂ ಸ್ಟಾರ್ ವಾರ್ ಮಾಡಬಾರ್ದು. ಏನಕ್ಕೆ ಅಂತಂದ್ರೆ, ಯಶ್ವರ್ ಏನೋ ಸ್ವಲ್ಪ ದಿನ ಆದ್ಮೇಲೆ ಫೇಮಸ್ ಆಗ್ಬಿಟ್ರು ಅಂದ್ಬಿಟ್ಟು ಹೇಳಿದ್ರು, ನಾನು ಬರೋವರೆಗೂ ಮಾತ್ರ ಬೇರೆಯವರವ, ನಾನು ಬಂದ್ಮೇಲೆ ನಂದೇ ಅವ ಅಂತ. ಅದೇ ಟೈಮ್ಗೆ ದರ್ಶನ್ ಅವ್ರು ಬಂದು ಹೇಳ್ತಾರೆ, ಹವಾ ಇಟ್ಟೋ ನಿಂಗೆ ಮಾತ್ರ ಇರುತ್ತೆ, ಉಸಿರು ನಿಂತ ಮೇಲೆ ಹೆಸರಿಬೇಕಂದ್ರೆ ದಂಬೇಕೊಲೆ ಅಂತ. ಸುದೀಪ್ ಅವರು ಬಚ್ಚನ್ ಫಿಲಮಲ್ಲಿ ಒಂದು ಹೇಳಿದ್ರು, ಉಪೇಂದ್ರ ಅವರು ಉಪ್ಪಿಟ್ಟು ಫಿಲಮಲ್ಲಿ ಒಂದು ಹೇಳಿದ್ರು, ಆ ಟೈಮಿಗೆ ನಮ್ಮ ಬಾಸ್ ಬಂದು ಹೇಳಿದ್ರು, ಸರ್ ಫಸ್ಟ್ ಡೇ ಫಸ್ಟ್ ಶೋ ಕನ್ನಡ ಸಿನಿಮಾ ನೋಡಿ ಸ್ಟಾರ್ ವಾರು ಯಾಕೆ ನಾವು ಒಂದೇ ಇಲ್ಲಿ. ಹೌದು ತಾನೇ, ಪುನೀತ್ ರಾಜ್ಕುಮಾರ್ ಸರ್ ಅದು ಹೇಳಿದಿರೋದು ಸತ್ಯ ತಾನೇ. ಆದರೆ ಕೆಲವರು ಅಭಿಮಾನಿಗಳನ್ನು ಲೆಕ್ಕದಲ್ಲಿ ಹೆಸರಲ್ಲಿ ಸೇರ್ಕೊಳ್ಳೋಕ್ಕೆ ಟ್ರೈ ಮಾಡ್ತಂಥ ಕೆಲವು ಕಿತ್ತೋದ ನನ್ನ ಮಕ್ಕಳು ಮಾಡ್ತಾ ಇರೋದೇನು ಹೇಳು?
ಬೇಕು ಅಂತಲೇ ಫ್ಯಾನ್ ವಾರ್ ಮಾಡ್ತಾವ್ರೆ, ಬೇಕು ಅಂತಲೇ ಮಾಡ್ತಾವ್ರೆ. ಇದು ಡೈರೆಕ್ಟು ಟಾರ್ಗೆಟು ದರ್ಶನ್ ಸರ್ ಅಲ್ಲ, ನಾವು ಅನ್ಕೋಬೋದು ಟಾರ್ಗೆಟು ದರ್ಶನ್ ಸರ್ ಅಂತ, ಯಾವುದೇ ಕಾರಣಕ್ಕೂ ದರ್ಶನ್ ಸರ್ ಅಲ್ಲ. ಇದು ಪಕ್ಕ 100% ದೊಡ್ಡ ಮನೆ ಟಾರ್ಗೆಟ್ ಇದು. ಏನಿಗೆ ಗೊತ್ತಾ, ಅವರಿಬ್ರಿಗೆ ತಂದಿಕ್ತಾರೆ ಹೋಗೋದು ಮರ್ಯಾದಿ ದೊಡ್ಡ ಮನೆ ಇದು. ಅದು ಇಡೀ ಕರ್ನಾಟಕಕ್ಕೆ ಗೊತ್ತಿರೋ ಅದು ಇಡೀ ಕರ್ನಾಟಕಕ್ಕೆ ಗೊತ್ತಿರೋ ಮ್ಯಾಟ್ರಿ. ಅದು ದೊಡ್ಡ ಮನೆ ಏನಕ್ಕೆ ಹೋಗಲ್ಲ, ಇಂಥದ್ದಾರು ಯಾವ್ದಾರು ಒಂದು ತಗ್ಲಾಕು ಅಂತ ಕೆಲವು ಕಿತ್ತೋದು ನನ್ನ ಮಕ್ಕಳು ಮಾಡೇ ಮಾಡ್ತಾರೆ. ಅದು ಬಿಡ್ರಿ, ಇನ್ನೊಂದು ನೆಕ್ಸ್ಟ್ ಐತಿ, ಇದೊಂದು ವಿಡಿಯೋ ನೋಡ್ಕೊಬರ್ರಿ. ಈಗಿನ ಬೆಳವಣಿಗೆ ನೋಡ್ಬಿಟ್ಟು ಒಂದ್ ಮಾತು ಹೇಳ್ತೀವಿ, 60 ವರ್ಷದ್ದು ಶಿವಣ್ಣನೇ ನಿಮ್ ಕೈ ಮುಟ್ಟಕ್ಕಾಗಲ್ಲ. ಇನ್ನ ಸದಾಶಿವ ನಗರ 18ನೇ ಕ್ರಾಸಲ್ಲಿ ಒಂದು AK-47 ರೆಡಿ ಮಾಡ್ತಿದೀವಿ, ಅದ್ ಇಳಿಸಿದ್ರೆ ಇವತ್ ಯಾವ್ಯಾವನ್ ನಿಗ್ರಾಡ್ತಿದೀರ ಎಲ್ಲವನ್ಗೂ ಕಲಾಶ್ ನಿಕಾವನೇ ಮಾಡೋದು, ಅದ್ ಬರ್ಲಿ ಅಂತ ಕಾಯ್ತಿದೀವಿ. ನೋಡಿದ್ರ ಲೋ ಅಪ್ಪಿ, ಸದಾಶಿವನಗರದಲ್ಲಿ AK-47 ಗನ್ನ ರೆಡಿ ಮಾಡ್ತಾ ಇದ್ದೀನಿ ಹಂಗೆ ಹಿಂಗೆ ಅಂತ. 60 ವರ್ಷದ ಶಿವಣ್ಣರನ್ನೇ ಮುಟ್ಟಕ್ಕಾಗಲ್ಲ, ಇನ್ನು ಇಲ್ಲೊಂದು ಕಾಲಾಸ್ನಿ ಕವಾಸ್ನ ರೆಡಿ ಮಾಡ್ತಾ ಇದ್ದೀವಿ, AK-47 ರೆಡಿ ಮಾಡ್ತಾ ಇದ್ದೀವಿ, ನಿಗ್ರಾಡ್ತಾ ಇದ್ದೀರಲ್ಲೋ ಹಂಗೆ ಹಿಂಗೆ. ಇದು ಯಾರಪ್ಪ ನಿಗ್ರಾಡ್ತಾ ಇರೋದು, ಯಾರು ದೊಡ್ಡ ಮನೆ ಹೀರೋಗಳು? ನಾನು ಹೇಳ್ತಾ ಇರೋದು ಪ್ರೆಸೆಂಟ್ಲಿ ಹೀರೋಗಳು, ದೊಡ್ಡ ಮನೆ ವಿಚಾರದಲ್ಲಿ ಯಾವನಾದರೂ ಮಾತಾಡ್ತಾವನ? ಕಿತ್ತೋದು ಕೆಲವು ಕಿತ್ತೋದು ವರ್ಷ್ಟು ಅಭಿಮಾನಿಗಳಲ್ಲದೆ ಇರೋ ಅಭಿಮಾನಿಗಳನ್ನ ಬಿಟ್ಟರೆ ಇನ್ಯಾವನಾದರೂ ಹೀರೋಗಳು ದೊಡ್ಡ ಮನೆ ವಿಚಾರದಲ್ಲಿ ಬ್ಯಾಡ್ ಬ್ಯಾಡಾಗಿ ಮಾತಾಡೋವನ? ಏನಕ್ಕೆ ಇಲ್ಲದೆ ಇರೋ ಮ್ಯಾಟ್ರ್ಗಳನ್ನೆಲ್ಲ ಸೆಂಟ್ರಿಗೆ ತಗೊಬಂದು ತೂರ್ತಾ ಇದ್ದೀರಾ ನೀನು? ಅದೆಲ್ಲ ಹೋಗಲಿ, ನೀನು ಯಾರು, ಯಾರಪ್ಪ ನೀನು? ನೀನು ಯಾವನ ಅಭಿಮಾನಿಗಳೆಲ್ಲ ನನಗೆ ಗೊತ್ತಾಯ್ತು ಬಿಡು, ನಿನ್ನ ಮಕ್ಕ ನೋಡಿದ್ರೆ ಗೊತ್ತಾಯ್ತದೆ. ಒಳ್ಳೆ ವಸಿಕೊಂಡು ಬಂಗಿ ಸೇತ್ಕೊಂಡು ಇವಾಗ ಎದ್ದು ಬಂದಿರೋ ಮ್ಯಾಟ್ರ್ ಮಕ್ಕ ಇದ್ದಂಗೆ ಐತೆ. ನಿಂದು ತಂದಿಕೋ ಕೆಲಸಗಳನ್ನ ಬಿಡ್ರಾ ಸಾಕು, ಏನಕ್ಕೆ ಹಿಂಗೆ ಒದ್ದಾಡ್ಕೊಂಡು ಸಾಯ್ತೀರಿ? AK-47 ರೆಡಿ ಮಾಡಿಬಿಡ್ತಾನಂತೆ, ಬುಲೆಟಲ್ಲಿ ಇದು ಹಾಕ್ತೀಯಪ್ಪ ಅಪ್ಪಿ ನೀನು? ಹಾಂ, ಇಲ್ಲದೆ ಇರೋವನ್ನೆಲ್ಲ ಕಿರಿಕಿರಿಗಳನ್ನ ಸ್ಟಾರ್ಟ್ ಮಾಡೋಕ್ಕೆ ಬಂದ್ಬಿಟ್ರು ಆಗಲಿ, ನೇನು ಇನ್ನೇನು ಇಲ್ವಲ್ಲ ಗೆಣಸ್ಕೊಳಕ್ಕೆ ಅದು ಕೆಲಸಗಳು. AK-47 ರೆಡಿ ಮಾಡ್ಬಿಡ್ತಾನಂತೆ, AK-47 ಅಭಿಮಾನಿಗಳು ಫಸ್ಟು ಕಲ್ಲವಿದ್ರಿಗೆ ಬೆಲೆ ಕೊಡೋದು ಕಲಿಯೋ ಯಾವನಾಗೆ ಯಾವನ್ಯಾವನ್ ನಿಗ್ರಾಡ್ತಾ ಇದ್ದೀರೋ ಅವ್ರಿಗೆಲ್ಲ AK-47 ಅಂತ ಟಿಕ್ಕ ಮುಚ್ಕೊಂಡು ಹೋಗಲ್ಲ ಹಂಗಿನ ಉಂಡ್ಬಿಟ್ಟು ಮನ್ಗಡಿತ್ತು. ಫಸ್ಟ್ ನಿಮ್ಮ ತಂದೆ ತಾಯಿನ ನೋಡ್ಕೊಡ್ರಲ್ಲಿ, ನಿಮ್ಮ ತಂದೆ ತಾಯಿಗಳನ್ನ ಒಂದು ತುತ್ತು ಅನ್ನ ಹಾಕ್ರೆ ಕರೆಕ್ಟ್ ಟೈಮ್ಗೆ ಒಂದೊಂದು ತುತ್ತು ಅನ್ನ ಹಾಕ್ರು, ಬಂದ್ಬಿಟ್ಟು ಅವನಿಲ್ಲಿ ಏನೋ AK-47 ಮ್ಯಾಟ್ರ್ ಹೇಳ್ಕೊಂಡು. ನೋಡ್ಗುರು, ನಾನು ಹೇಳೋದೊಂದೇ, ಕನ್ನಡ ಫಿಲ್ಮ್ ಇಂಡಸ್ಟ್ರಿ ಅವಾಗಿಂದ ನಮ್ಮ ತಾತನ ಕಾಲದಿಂದನೂ ಹೆಂಗೆ ಬೆಳ್ಕೊಂಬತ್ತು, ಎಲ್ಲರ ಜೊತೆಗೂಡಿ ಪ್ರತಿಯೊಂದಕ್ಕೂ ಹೋರಾಟ ಮಾಡಿ, ರಾಜ್ಕುಮಾರ್ ಸರ್ ಆಗಿರ್ಬೋದು, ವಿಷ್ಣುವರ್ಧನ್ ಸರ್ ಆಗಿರ್ಬೋದು, ಅನಂತ್ನಾಗು, ಶಂಕರ್ನಾಗು, ರವಿಚಂದ್ರನ್ ಸರು, ಜಗ್ಗೇಶು, ಇನ್ನೂ ಕೆಲವೊಬ್ಬ ಸಹ ನಟರಾಗಿರ್ಬೋದು, ಸಹ ನಿರ್ದೇಶಕರಾಗಿರ್ಬೋದು, ಪ್ರತಿಯೊಬ್ಬರು ಕಲಾವಿದರು ನಿಂತ್ಕೊಂಡು ನಮ್ಮ ಕನ್ನಡ ಇಂಡಸ್ಟ್ರಿನ ಈ ಲೆವೆಲ್ಗೆ ಬೆಳೆಸ್ಕೊ ಬಂದವರೆ. ಈಗಿನ ಲೆವೆಲಲ್ಲಿ ಇರೋರು ಈ ಅಭಿಮಾನಿಗಳು ಏನು ಮಾಡ್ತಾ ಇದ್ದಾರೆ ಅಂದರೆ, ಆ ಹೀರೋಗಳನ್ನ ತುಳಿಯಲ್ಲಂತ ಲೆಕ್ಕಾಚಾರ ನಿಮ್ಮವು, ಅರ್ಥ ಆಯ್ತಾ? ಯಾವನೊಬ್ಬ ಹೇಳ್ತಿದ್ದ ಮನೆ ದಿವಸ ಯಾರೋ ಟ್ವೀಟ್ ಮಾಡಿಬಿಟ್ಟಿದ್ದಂತೆ, ಕನ್ನಡ ಚಿತ್ರರಂಗ ಅವರೊಬ್ಬರಿಂದ ಬೆಳೀತು ಅಂತ ಹಂಗೆ ಹಿಂಗೆ ಅಂತ. ಅಯ್ಯ, ಒಬ್ಬ ಒಂದು ಯಾವುದೇ ಒಂದು ಜಾಗ ಆಗಲಿ ಗುರು ಅನ್ನೋರು ಒಬ್ರು ಇದ್ದೇ ಇರ್ತಾರೆ. ನೀನು ಯಾವನಾರು ಯಾರನ್ನಾರ ಹೋಗಿ ಕೇಳಬೇಕಾರೆ ಏನು ತೊಂದರೆ ಇಲ್ಲ, ಯಾರನ್ನಾರು ಹೋಗಿ ಕೇಳು, ದೊಡ್ಡ ಮನೆ ವಿಚಾರ ಬಂದೇ ಬತ್ತೈತೆ. ಅರ್ಥ ಆಯ್ತಾ? ದೊಡ್ಡ ಮನೆ ಆ ಲೆವೆಲ್ಗೆ ಇತ್ತು ಅವತ್ತು, ಸುಮಾರು ಜನಕ್ಕೆ ಅನ್ನ ನೀಡೈತೆ. ಯಾನು ಜಾಸ್ತಿ ಬೇಡ, ನಾನು ದರ್ಶನ್ ಸರ್ಗೆ ಅವ್ರ ಫ್ಯಾಮಿಲಿಗೆ ಹೇಳ್ತಾ ಇಲ್ವಾ, ದರ್ಶನ್ ಸರ್ರು ಅವ್ರ ಅಪ್ಪಾಜಿ ತೂಗುದೀಪ ಶ್ರೀನಿವಾಸ್ ಅವ್ರು ಏನಿದ್ದಾರೆ, ರಾಜ್ಕುಮಾರ್ ಅಪ್ಪಾಜಿ ಏನು ಫಿಲಮ್ ಮಾಡ್ತಿದ್ರು ಅದು ಕೆಲವೊಂದು 70% ಎಲ್ಲ ಅದರಲ್ಲಿ ಇರ್ತಾಯಿದ್ರು. ಹೋಗಿ ದರ್ಶನ್ ಸರ್ ಅಮ್ಮನೇ ಒಂದು ವಿಚಾರ ಒಂದು ಇಂಟರ್ವ್ಯೂಲ್ಲಿ ಹೇಳ್ಬಿಟ್ಟವ್ರೆ, ಹೋಗಿ ಅವ್ರ ಮನೆ ಮುಂದೆ ನಿಂತ್ಕೊಬಿಡ್ತಿದ್ರಂತೆ. ಯಾಕೆಂದರೆ ಅವತ್ತಿನ ಜೀವನ ಹಂಗಿತ್ತು, ಒಂದು ಫಿಲಮಲ್ಲಿ ಮಾಡಿ ಅವ್ರು ದುಡ್ಡು ಇಸ್ಕೊಂಡ್ರೆ ಜೀವನ ನಡೀತಾ ಇತ್ತು, ನಾವು ಹಂಗೆ ಅನ್ಕೋಬೋದು. ಇವಾಗ ಕೋಟಿ ನೋಡ್ತಾಯಿದ್ರೆ ಅದು ಸೆಕೆಂಡ್ರಿ, ಅವತ್ತಿನ ಜೀವನ ಹಂಗಿತ್ತು. ಒಬ್ಬ ಗುರು ಅನ್ನೋನು ಅವಾಗ ಇದ್ದೇ ಇದ್ದ, ಎಲ್ಲರೂ ಸಹಾಯ ಮಾಡೋರು, ನಾನು ಎಲ್ಲ ಒಬ್ಬರಿಂದ ನಡೀತಾ ಅದಂತ ಹೇಳಕ್ಕೈತಾರಲ್ಲ, ನಾನು ಒಬ್ಬ ಎಲ್ಲರೂ ಇವಾಗ ಯಾರು ಒಬ್ಬ ಒಂದು ವಿಚಾರ ಒಂದು ಜಗಳದಲ್ಲಿ ಮಾತಾಡಬೇಕು ಅಂದ್ರೆ ಒಬ್ಬ ಯಾರು ಮಾತಾಡ್ಬೇಕು, ಎಲ್ಲರೂ ನಿಂತ್ಕೊಂಡು ಮಾತಾಡಿದ್ರೆ ಜಗಳ ಆಗ ಇನ್ನೂ ರಂಗಾಗೋಯ್ತದೆ. ಆ ಥರ ಇದ್ದಾಗ ಒಬ್ಬ ಗುರು ಅನ್ನೋನು ಇದ್ದೇ ಇದ್ದ. ಅದು ಡಾಕ್ಟರ್ ರಾಜ್ಕುಮಾರ್ ಅನ್ನೋಕ್ಕೆ ಇಷ್ಟಪಡ್ತೀನಿ ನಾನು. ಡಾಕ್ಟರ್ ರಾಜ್ಕುಮಾರ್ ಅವರೇ ಮೇನು ನಮಗೆಲ್ಲ, ನಮ್ಮ ಕನ್ನಡ ಇಂಡಸ್ಟ್ರಿಗೆ. ನಾವು ಹೇಳೋದೇ ಹಂಗೆ, ಎಲ್ಲ ನಾನಂತ ಅಲ್ಲ, ಎಲ್ಲರೂ ಹೇಳೋದು ಹಂಗೆ, ಕನ್ನಡ ನಮ್ಮ ಕನ್ನಡ ಇಂಡಸ್ಟ್ರಿಗೆ ರಾಜ್ಕುಮಾರ್ ಇದು. ಅದನ್ನ ಬಿಟ್ಟು 2000 ಬಿಸಿಲು ಹುಟ್ಟಿದ್ದೀರಿ, 2000 ಬಿಸಿಲು ಹುಟ್ಬಿಟ್ಟು ಇವತ್ತೆಲ್ಲ 22-23 ವರ್ಷ ತಿಕ್ಕಮ್ಮಕ್ಕ ಎಲ್ಲ ಮಾತಾಡ್ತೀರಿ, ಏನಂದ್ರೆ ಏನೂ ಗೊತ್ತಿಲ್ಲ ನಿಮಗೆ. ಹಿಂದ್ಗಡೆ ಒಂದು ಕರ್ನಾಟಕದ ಬಾವುಟ ಒಂದು ಸಾಲ ಹಾಕಬಿಡೋದು, ಹಿಂದ್ಗಡೆ ಒಂದು ಬಾವುಟದಲ್ಲಿ ಕೆಲವು ಮೇರು ನಟರದ ಬ್ಯಾನರ್ ಇಟ್ಕೊಬಿಡೋದು, ತಗ ಸ್ಟಾರ್ಟ್ ಮಾಡೋದು ತಿಕ್ಕಮ್ಮಕ್ಕ ಎಲ್ಲ ಮಾತಾಡೋದು, ಏನು ಮೇಧಾವಿ ಎಲ್ಲ ಗೊತ್ತಿರೋ ಅಂತಾರ.
ಗೊತ್ತಿರೋಲ್ಲ ಸುಮ್ಮನೆ ಇರ್ತಾರೆ, ಈಗ ಅರಬೇರಿಕೆ ಗೊತ್ತಿರತಿಕ್ಕೆಲ್ಲ ಮಾತಾಡೋದು. ನಾನು ಹೇಳೋದಿಷ್ಟೇ, ನಮ್ಮ ಕನ್ನಡ ಚಿತ್ರರಂಗನ ಬೆಳೆಸೋದು ಹೀರೋಗಳದೆಷ್ಟು ಈ ಶ್ರಮ ಇರುತ್ತೋ ನಮ್ಮ ಅಭಿಮಾನಿಗಳದು ಅಷ್ಟೇ ಇರುತ್ತೆ. ಫ್ಯಾನ್ ವಾರ್ ಬೇಡ, ಫ್ಯಾನ್ ವಾರ್ ಬಿಟ್ಟಾಕ್ಬಿಟ್ಟು ನಮ್ಮ ಕನ್ನಡ ಕರ್ನಾಟಕ ಇಂಡಸ್ಟ್ರಿನ ಬೇರೆ ಲೆವೆಲ್ಗೆ ತಗೋಗುವಂಥ ಅವರು ನಮ್ಮ ಏನು ನಾವು ಫಾಲೋ ಮಾಡ್ತಾ ಇದ್ದೀವಿ ಹೀರೋಗಳನ್ನ, ಅವರು ಮುಂದೆ ಹೋಗ್ತಾ ಇರಲಿ, ನಾವು ಹಿಂದೆ ನಿಂತ್ಕೊಳ್ಳೋಣ ಅಲ್ವಾ ಅಂತ ಹೇಳ್ತಾ ನನ್ನ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.